ಎಸ್ ನಮಸ್ಕಾರ ವೀಕ್ಷಕರೇ ಕೋಳಿ ಕೇಳಿ ಮಸಾಲೆ ಅರಿತಾರಾ ನಾವು ಯಾವ ಕೋಳಿಯನ್ನು ಕೇಳೋದಿಲ್ಲ ನಮಗೂ ಮಸಾಲೆ ಅರಿಯೋದಕ್ಕೆ ಬರುತ್ತೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಿ ಜೆ ಪಿ ನಾಯಕ ಸಿ ಟಿ ರವಿ ತಿರುಗೇಟ್ ಕೊಟ್ಟಿದ್ದಾರೆ ಈ ಕುರಿತು ಮಾತನಾಡಿದ ಸಿ ಟಿ ರವಿ ಅವರು ಕೋಳಿ ಕೇಳಿ ಮಸಾಲೆ ಅರಿಯುವುದಿಲ್ಲ ನಿಜ ನಮಗೂ ಮಸಾಲೆ ಹರಿಯೋಕ್ಕೆ ಬರುತ್ತೆ ಮಲೆನಾಡಿನ ಭಾಗದಲ್ಲೂ ಮಸಾಲೆ ಪದಾರ್ಥ ಸಿಗುತ್ತೆ ಬೆಳೆಯೋದು ನಾವೇ ನಮ್ಮಲ್ಲಿ ಬಹಳ ರುಚಿ ಕೂಡ ಇರುತ್ತೆ ಕೋಳಿ ಕೇಳಿ ಮಸಾಲೆ ಅರಿಯೋದಿಲ್ಲ ಅನ್ನೋದು ಅವರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಅದು ಗೊತ್ತಿದೆ ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಯಾವೊಂದು ನಾಯಿನೂ ಇರಲಿಲ್ಲ ನ ನಾಯಿ ಅಂತ ಬಳಸಿದ್ದಕ್ಕೆ ಕಾರಣ ಇದೆ ಸಿದ್ದರಾಮಯ್ಯ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿ ಜೆ ಪಿಯ ಯಾವ ನಾಯಿನೂ ಇರಲಿಲ್ಲ ಅಂತ ಹೇಳಿದರು ಆದರೆ ಆ ಸಮಯದಲ್ಲಿ ಬಿ ಜೆ ಪಿ ಹುಟ್ಟೇ ಇರಲಿಲ್ಲ ಆದರೆ ಕಾಂಗ್ರೆಸ್ ಹೋರಾಟ ಮಾಡಿಲ್ಲ ನಾವು ಮಾಡಿದ್ದೇವೆ ಈಗಲೂ ಕೂಡ ನಮ್ಮ ಪಾರ್ಟಿಯ ವಿಸ್ತರಣೆ ಹಾಗೂ ನಮ್ಮ ಪಕ್ಷವನ್ನು ಉಳಿಸಿಕೊಳ್ಳುವುದು ಗೊತ್ತಿದೆ ಎಂದು ಸಿ ಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ ಕೋಳಿ ಕೇಳಿ ಮಸಾಲೆ ಅರಿಯಕ್ಕಾಗುತ್ತಾ ಎಸ್ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಇದೀಗ ಗರ್ವಾಪ್ಸಿ ಅತಿ ಜೋರಾಗಿ ನಡೀತಿರುವಂಥ ಚರ್ಚೆ ಕಾಂಗ್ರೆಸ್ನಿಂದ ಮತ್ತು ಜೆ ಡಿ ಎಸ್ನಿಂದ ಪಿಗೆ ಹೋದಂಥ ಒಂದಷ್ಟು ನಾಯಕರುಗಳು ಹಾಗೇನೇ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಒಂದಷ್ಟು ನಾಯಕರುಗಳು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಹಲೆಗೆ ಕೊಚ್ಕೊಂಡು ಬತ್ತ ಕಾಂಗ್ರೆಸ್ ಕಡಿಕೆ ಈ ವಿಚಾರವಾಗಿ ಪ್ರತಿಪಕ್ಷಗಳು ಮೇಲಿನ ಮೇಲೆ ಸಾಕಷ್ಟು ಟೀಕೆಯನ್ನು ಮಾಡ್ತಿದ್ದಾವೆ ಹೀಗೆ ಮಾತಿಗೆ ಮಾತು ಬೆಳೆದು ಕೋಳಿ ಕೇಳ ಕರಾರ್ಯಕ್ಕಾಯ್ತದ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿಗೆ ಕೌಂಟರನ್ನು ಸಿಟಿ ರವಿ ಅವರು ಕೊಟ್ಟಿದ್ದಾರೆ ಮಸಾಲ ಪದಾರ್ಥ ಹೆಚ್ಚಾಗಿ ಬೆಳೆಯೋದೇ ನಮ್ಮ ಕಡೆಗೆ ನಮಗೂ ಗೊತ್ತು ನಮ್ಮ ಕಡೆ ಮಸಾಲೆ ಇನ್ನೂ ಚೆನ್ನಾಗಿರುತ್ತೆ ನಾವೇನು ಕೋಳಿ ಕೇಳಿ ಖಾರ ಅರಿಯಲ್ಲ ಅಂತ ಅಂದರೆ ಬಿ ಜೆ ಪಿ ಕೂಡ ಮಹತ್ತರವಾದ ಏನಾರು ಆಪರೇಷನ್ಗೆ ಕೈ ಹಾಕ್ತಿದೆಯಾ ಅಂತ ಚರ್ಚೆಗರು ಕೂಡ ಶುರುವಾಗಿದೆ ಯಾಕೆಂದರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಂತಹ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಸಿಗದಂತಹ ಅಖಂಡ ಶ್ರೀನಿವಾಸ್ ಮೂರ್ತಿಯವರು ಈ ಹಿಂದೆ ಕಾಂಗ್ರೆಸ್ನ ದೊಡ್ಡ ನಾಯಕರಲ್ಲಿ ಗುರುತಿಸ್ಕೊಂಡಿದ್ದವರು ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಈಗ ಸಾಕಷ್ಟು ನಾವು ಕಾಂಗ್ರೆಸ್ನಲ್ಲಿ ಕೂಡ ಬೇಸತ್ತು ಬಿ ಜೆ ಪಿ ಕಡೆ ಹೋಗಲೂಬೌದು ಹೀಗಾಗಿ ಖಾರ ಅದು ನಮಗೂ ಗೊತ್ತೈತೆ ನಾವೇನು ಕೋಳಿ ಕೇಳಿ ಖಾರ ಅಂತ ಅಂತ ರವಿ ಅವರು ಕೌಂಟರ್ ಕೊಟ್ಟವ್ರೆ ಇದು ಕೇವಲ ಕೌಂಟರ್ ಪಾಲಿಟಿಕ್ಸಾ ಅಥವಾ ನಿಜಲು ನಿಜಕ್ಕೂ ಇಂಪ್ಲಿಮೆಂಟ್ ಆಗುತ್ತಾ ಯಾರ್ಯಾವ ಪಾರ್ಟಿಗೆ ಹೋಗ್ಬೋದು ಕಾಲ ಉತ್ತರ ಕೊಡುತ್ತೆ